ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಸ್ವಾಗತ ಬೇಸಿಗೆ ದಿನೇ ದಿನೇ ಜಾಸ್ತಿನೇ ಇದೆ ಈ ಥರ ಆಗಿ ಕೆಫೇಲ್ ಸಿಗೋ ಥರ ಫ್ರಾಪೆ ಚೀನು ಫ್ರಾಪೆ ಮಿಲ್ಕ್ ಶೇಕ್ಸ್ ಎಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಬೇಸಿಗೆನೂ ಸ್ವಲ್ಪ ಸಮಾಧಾನವಾಗಿ ಕಳಿಬೋದು ನಾನಿವತ್ತು ಒಂದು ಟೇಸ್ಟಿ ಟೇಸ್ಟಿಯಾಗಿರೋವಂಥ ಬನಾನಾ ಕ್ಯಾರಮಲ್ ಫ್ರಾಪೆನ ಮನೆಯಲ್ಲಿ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇದು ಕೇವಲ ಒಂದು ಐದು ನಿಮಿಷದ ಒಳಗಡೆ ನಿಮಗೆ ರೆಡಿ ಆಗುತ್ತೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ನೋಡೋಣ ಒಂದು ಬ್ಲೆಂಡರ್ಗೆ ನಾನು ಫ್ರೀಸ್ ಆಗಿರೋ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಫ್ರೋಝನ್ ಹಾಕ್ಕೊಂಡ್ರೆ ತುಂಬ ಕ್ರೀಮಿಯಾಗತ್ತೆ ಹಾಗೆ ಒಂದು ಟೇಬಲ್ ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಟೇಬಲ್ ಚಮಚದಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಅಮೂಲ್ ಫ್ರೆಶ್ ಕ್ರೀಮ್ನ ಬಳಸಿದ್ದೀನಿ ನೀವು ನಿಮ್ಮ ಮನೆಯಲ್ಲೇ ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನು ಸಹ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಎರಡು ಟೇಬಲ್ ಚಮಚ ಆಗುವಷ್ಟು ನಾನು ಕ್ಯಾರಮಲ್ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಹೋಮ್ ಮೇಡ್ ಕ್ಯಾರಮಲ್ ಸಾಸ್ ಸಹ ನಾನು ನಾನಿಲ್ಲಿ ಸ್ಟೋರ್ಡ್ ಬಾಟ್ ಕ್ಯಾರಮಲ್ ಸಾಸ್ನ ಹಾಕಿದ್ದೀನಿ ಹಾಗೆ ಒಂದು ಕಪ್ಪು ಚಿಲ್ಡ್ ಮಿಲ್ಕ್ ಹಾಕ್ಕೊಂಡಿದ್ದೀನಿ ಇದನ್ನು ಬ್ಲೆಂಡ್ ಮಾಡಿಕೊಂಡ್ರೆ ನಮಗೆ ಬನಾನಾ ಕ್ಯಾರಮೆಲ್ ಫ್ರಾಪೆ ಚೀನು ರೆಡಿ ಆಗತ್ತೆ ನೋಡಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಫ್ರಾತಿಯಾಗಿ ನಮಗೆ ಫ್ರಾಪೆ ರೆಡಿ ಆಯಿತು ಈಗ ಅದನ್ನು ಇಂಟ್ರೆಸ್ಟಿಂಗಾಗಿ ಕೆಫೆ ಸ್ಟೈಲಲ್ಲಿ ಸರ್ವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ರೀತಿ ಇಂಟ್ರೆಸ್ಟಿಂಗಾಗಿ ಮಾಡಿಕೊಂಡ್ರೆ ಕುಡಿಯೋಕ್ಕೂ ಒಂಥರ ಡೆಲಿಷಿಯಸ್ ಅನಿಸತ್ತೆ ನೋಡೋದಕ್ಕೂ ತುಂಬ ಆಗಿರುತ್ತೆ ಹಾಗಾಗಿ ನೋಡಿ ಈ ಥರ ಗ್ಲಾಸ್ಗೆ ನಾವು ಕ್ಯಾರಮೆಲ್ ಸಾಸ್ನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಚೆನ್ನಾಗಿ ಪೋರ್ ಮಾಡೋಣ ಇದರಿಂದ ಸ್ವೀಟ್ನೆಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಕುಡಿಯೋವಾಗ ನಾವು ಕೆಫೆನಲ್ಲಿ ಕುಡಿಯೋವಾಗ ತುಂಬ ಸ್ವೀಟ್ ಅಂತ ಅನಿಸತ್ತೆ ಫ್ರಾಪಚ್ಚಿನೋ ಮಿಲ್ಕ್ ಎಲ್ಲ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡಾಗ ನಾವು ನಮ್ಮ ಟೇಸ್ಟ್ಗೆ ತಕ್ಕಂಗೆ ಮಾಡ್ಕೊಳ್ಬೋದು ತುಂಬಾ ಡೆಲಿಷಿಯಸ್ ಆಗುತ್ತೆ ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿಕೊಳ್ಳಿ ಈ ರೀತಿ ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಬನಾನಾ ಕ್ಯಾರಮೆಲ್ ಫ್ರಾಪಿಚ್ಚಿನೋ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೋಡಿ ಈಗ ನಾನು ಮೇಲೆ ಸ್ವಲ್ಪ ವಿಪ್ ಕ್ರೀಮನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕ್ರಶ್ಡು ಬಟರ್ಸ್ಕಾಚನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕ್ಯಾರಮಲ್ ಸಿರಪ್ನ ಡ್ರೆಸಲ್ ಮಾಡ್ಕೊಳ್ಳೋಣ ಟೇಸ್ಟಿ ಮತ್ತು ಡೆಲಿಷಿಯಸ್ ಪ್ರಾಪಚೀನು ರೆಡಿ ಆಯಿತು ಖುಷಿಯಾಗ್ತೀನಿ ಖುಷಿಯಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಧನ್ಯವಾದಗಳು